ಹಲೋ ಸ್ನೇಹಿತರೇ, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಈವ್ನಿಂಗಿಗೆ ಇವಾಗ ಸ್ವಲ್ಪ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಬೋಂಡ. ಅಂದರೆ ಬೆಳಗ್ಗೆ ನಾವು ಉಪ್ಪಿಟ್ಟು ಮಾಡಿದ್ವಿ, ಸೊ ಸ್ವಲ್ಪ ಉಪ್ಪಿಟ್ಟು ಮಿಕ್ಕಿತ್ತು. ಆ ಉಪ್ಪಿಟ್ಟನ್ನ ಬಳಸಿಬಿಟ್ಟು ನಾನು ಬೋಂಡ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ, ಹಾಗೆ ಮೇಲುಗಡೆ ಕ್ರಿಸ್ಪಿ ಆಗಿರುತ್ತೆ. ಸೊ ಹಾಗಿದ್ದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಒಂದ್ಸಾರಿ ನೋಡ್ಕೊಂಡು ಬನ್ನಿ. ನೋಡಿ, ನಾನಿಲ್ಲಿ ಬೆಳಗ್ಗೆ ಮಿಕ್ಕಿರೋ ಉಪ್ಪಿಟ್ಟನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲ್ ಅಷ್ಟಿದೆ. ಸೊ ನಿಮ್ಮ ಮನೇಲಿ ಎಷ್ಟಿರುತ್ತೋ ಸಾಷ್ಟು ಉಪ್ಪಿಟ್ಟನ್ನು ಯೂಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವೈನ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಸೋಡಾ ಪುಡಿ, ಹಾಗೆ ಒಂದು ಅರ್ಧ ಬೌಲಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಎಣ್ಣೆನ ಆಲ್ರೆಡಿ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ ಹಸಿ ಕಡಲೆ ಹಿಟ್ಟು, ಬೋಂಡಾದೆಲ್ಲ ಮಾಡ್ತಾರಲ್ವ, ಸೊ ಆ ಥರದ ಹಿಟ್ಟು, ಹಾಗೆ ಇಲ್ಲಿ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ನಾನು ತೊಗೊಂಡಿದ್ದೀನಿ, ಯಾಕೆಂದರೆ ನಾವು ಉಪ್ಪಿಟ್ಟಿಗೆ ಮೆಣಸಿನ್ಕಾಯಿ ಹಾಕಿರ್ತೇವಲ್ವ, ಸೊ ಅದಕ್ಕೋಸ್ಕರ. ಹಾಗೆ ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಉಪ್ಪು, ಉಪ್ಪನ್ನು ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕೆಂದರೆ ಉಪ್ಪಿಟ್ಟಿಗೂ ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಸೊ ಅದಕ್ಕೋಸ್ಕರ. ಹಾಗೆ ಅಜ್ವೈನನ ನಾನಿಲ್ಲಿ ಈ ರೀತಿ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಉಜ್ಜಿ ಹಾಕೋದ್ರಿಂದ ಇದರ ಅರೋಮ ತುಂಬ ಚೆನ್ನಾಗಿ ಬರುತ್ತೆ, ಸೊ ಅದಕ್ಕೋಸ್ಕರ ಈ ರೀತಿ ಉಜ್ಜಿ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಉಪ್ಪಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪಿಟ್ಟು ಜಾಸ್ತಿ ಕಡಿಮೆ ಇದ್ರೂ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಉಪ್ಪಿಟ್ಟು ಜಾಸ್ತಿ ಇತ್ತು ಅಂದರೆ ನೀವು ಹಸಿ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಸ್ವಲ್ಪ ಕಾದಿರೋ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿದಾಗ ಅದು ಚುರ್ರಂಥ ಸೌಂಡ್ ಬರಬೇಕು. ಸೊ ಉಪ್ಪಿಟ್ಟು ಮೇಲೆ ಹಾಕಿದ್ದೀನಲ್ವ, ಸೊ ಅಷ್ಟೊಂದು ನಿಮಗೆ ಅದು ಗೊತ್ತಾಗಿಲ್ಲ. ಫಸ್ಟಿಗೆ ಇದನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅಂದರೆ ಕಡಲೆ ಹಿಟ್ಟಿನ ಜೊತೆಗೆ ಉಪ್ಪಿಟ್ಟು ಅದೆಲ್ಲ ಮಿಕ್ಸ್ ಆಗಬೇಕು. ಸೊ ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಬೋಂಡ ಹಿಟ್ಟಿಗೆ ಕಲಸ್ಕೊಳ್ಳೋಣ. ಬೋಂಡ ಹದದ ಹಿಟ್ಟಿಗೆ ಇದನ್ನು ಕಲಸ್ಕೊಂಡ್ಬಿಡ್ತೀನಿ. ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ಇವಾಗ ಪಕೋಡ ಬಿಟ್ಬಿಡೋಣ. ಪಕೋಡ, ಬೋಂಡ, ನಿಮ್ಮ ಕಡೆ ಏನಂತ ಕರೀತಾರೋ, ಸೊ ನೀವು ಅದೇ ರೀತಿ ತಿಳ್ಕೊಳ್ಬೋದು. ಸೊ ನಾವು ಬಜ್ಜಿ ಅಂತೀವಿ, ಬೋಂಡ ಅಂತೀವಿ. ಸೊ ಇವಾಗ ನಾನು ಬೋಂಡನ ಬಿಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಉಪ್ಪಿಟ್ಟನ್ನು ಮಿಕ್ಸ್ ಮಾಡಿರ್ತೇವಲ್ವ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಉಪ್ಪಿಟ್ಟಿಗೆ ನಾವು ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ತರಕಾರಿ ಎಲ್ಲೆಲ್ಲ ಹಾಕಿರ್ತೀವಲ್ವ, ಮಧ್ಯೆ ಮಧ್ಯೆ ಅದೆಲ್ಲ ಒಂದೊಂದು ಸಿಗ್ತಾ ಇದ್ದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದಾಗಿರುತ್ತೆ. ಹಾಗೆ ಅದರ ಜೊತೆಗೆ ನೀವು ಒಂದು ವೇಳೆ ಕಾಯಿ ಚಟ್ನಿ ಮಾಡಿದ್ರಿ, ಕಾಯಿ ಚಟ್ನಿ ಮಿಕ್ಕಿತ್ತು ಅಂದರೆ ಅದನ್ನು ವೇಸ್ಟ್ ಮಾಡೋ ಬದಲು ಅದನ್ನು ಸಹ ನೀವು ಯೂಸ್ ಮಾಡಿ, ಕಡಲೆ ಹಿಟ್ಟಿನ ಜೊತೆಗೆ ಕಾಯಿ ಚಟ್ನಿನೂ ಯೂಸ್ ಮಾಡಿ ಅದರದ್ದೇ ಒಂದು ಸಪ್ರೇಟ್ ಬೋಂಡ ಮಾಡ್ಬೋದು. ಅದು ಇದಕ್ಕಿಂತನೂ ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಡಿಫ್ರೆಂಟ್ ಒಂದು ಫ್ಲೇವರ್ ಅಂತಲೇ ಫ್ಲೇವರ್ ಕೊಡುತ್ತೆ ಅದು. ಸೊ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಬೇಯಿಸ್ಕೊಂಡ್ಬಿಡ್ತೀನಿ. ಹಾಗೆ ಇದು ಉಪ್ಪಿಟ್ಟು ಮತ್ತು ಕಾಯಿ ಚಟ್ನಿ ಅದಷ್ಟೇ ಅಲ್ಲದೆ, ಒಂದು ವೇಳೆ ನೀವು ಇಡ್ಲಿ ಏನಾದರೂ ಹಾಕ್ಕೊಂಡಿದ್ರಿ ಅಂದರೆ ಸ್ವಲ್ಪ ಅದು ಮಿಕ್ಕಿತ್ತು ಅಂದರೆ, ಮತ್ತು ಸಂಜೆ ಇಡ್ಲಿ ಮಾಡಿದರೆ ಮಕ್ಕಳು ತಿನ್ನೋದಕ್ಕೆ ಸ್ವಲ್ಪ ಜರ್ಕೊಳ್ತಾರೆ. ಸೊ ಆ ಮೂಮೆಂಟಲ್ಲಿ ಈ ರೀತಿ ಪಕೋಡ ಎಲ್ಲ ಮಾಡ್ಬೋದು. ಇಡ್ಲಿ ಹಿಟ್ಟನ್ನು ಬಳಸಿಬಿಟ್ಟು ನಾವು ಪಕೋಡ ರೆಡಿ ಮಾಡ್ಬೋದು, ಅದು ಸಹ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಹಲವಾರು ವೆರೈಟೀಸ್ ಆಫ್ ಬೋಂಡಗಳನ್ನ ನಿಮಗೆ ಮುಂಬರುವ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಇವತ್ತಿನ ಒಂದು ಬೋಂಡ ರೆಸಿಪಿ ತುಂಬ ಸಿಂಪಲ್ ಆಗಿರುತ್ತೆ. ಸೊ ನಾನು ನಿಮಗೆ ಓಪನ್ ಮಾಡು ಸಹ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಒಳಗಡೆ ತುಂಬಾ ಸಾಫ್ಟ್ ಆಗಿದೆ, ಹಾಗೆ ಮೇಲುಗಡೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್.